ಪ್ರಿಯಾಂಕಾ ತಿಮೇಶ್ ಕಳೆದ ವಾರವಷ್ಟೇ ಎಲಿಮಿನೇಟ್ ಆಗಿ ಮನೆಯಿಂದ ಹೊರ ಹೋಗಿದ್ರು ಪ್ರಿಯಾಂಕಾ ಹೊರಗೆ ಹೋಗುವಾಗ ಬಿಗ್ ಬಾಸ್ ಅವರಿಗೆ ಒಂದು ವಿಶೇಷ ಅಧಿಕಾರವನ್ನ ಕೊಟ್ಟಿತ್ತು ಅದು ಏನು ಅಂದ್ರೆ ನೀವು ಯಾವುದಾದರೂ ಒಬ್ಬ ಸ್ಪರ್ಧಿಯನ್ನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಬಹುದು ಅಂತ ಸೂಚಿಸುತ್ತೆ ಅದರಂತೆ ಪ್ರಿಯಾಂಕಾ ಚಂದ್ರಚೂಡ್ ಅವರ ಹೆಸರನ್ನ ತೆಗೆದುಕೊಳ್ತಾರೆ ಇದರಿಂದ ಕೋಪಗೊಂಡ ಚಕ್ರವರ್ತಿ ಅಶ್ಲೀಲ ಸನ್ನೆಯನ್ನ ತೋರಿಸ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತು ಸಾಕಷ್ಟು ಚರ್ಚೆಯಾಗಿತ್ತು ಅಲ್ಲದೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಇದೀಗ ಕಿಚ್ಚ ಸುದೀಪ್ ಸಹ ಚಕ್ರವರ್ತಿಯವರ ಚಳಿ ಬಿಡಿಸಿದ್ದಾರೆ ಹೌದು ಇಂದು ವಾರದ ಕತೆ ಕಿಚ್ಚನ ಜೊತೆ ವೇಳೆ ಮಾತನಾಡುವಾಗ ಚಕ್ರವರ್ತಿಯವರ ಬೆರಳಿನ ವಿಚಾರದ ಕುರಿತು ಪ್ರಶ್ನಿಸಿದ್ದಾರೆ ಅಲ್ಲದೆ ಅದರ ಅರ್ಥ ಏನು ಎಂದು ಹೇಳುವವರಿಗೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಇನ್ನು ನಮ್ಮ ಕೈಯಲ್ಲಿನ ಐದು ಬೆರಳುಗಳ ಮೂಲಕ ಸನ್ನೆ ಮಾಡಬಹುದು ಪ್ರತಿ ಬೆರಳಿನ ಸನ್ನೆಗೂ ಅದರದೇ ಆದ ಅರ್ಥವಿದೆ ಅಂತ ಹೇಳಿದ ಸುದೀಪ್ ನೀವು ಮಾಡಿದ ಸನ್ನೆಯ ಅರ್ಥ ಏನು ಅಂತ ಚಕ್ರವರ್ತಿ ಅವರನ್ನ ಪ್ರಶ್ನಿಸ್ತಾರೆ ಆರಂಭದಲ್ಲಿ ಉತ್ತರಿಸಿದ ಚಕ್ರವರ್ತಿ ಸಿಟ್ಟು ಬಂತು ಹಾಗಾಗಿ ತೋರಿಸ್ಬಿಟ್ಟೆ ಬಳಿಕ ಮತ್ತೊಮ್ಮೆ ಕೇಳಿದಾಗ ಐದು ಬೆರಳುಗಳು ಪಂಚಭೂತಗಳ ಸಂಕೇತ ಮಧ್ಯದ ಬೆರಳು ಸಮತೋಲನದ ಸಂಕೇತ ಕಷ್ಟ ಸುಖ ಎಲ್ಲವನ್ನ ಸಮತೋಲನವಾಗಿ ಸ್ವೀಕರಿಸಲಿ ಎಂದು ಪ್ರಿಯಾಂಕಾ ಅವರಿಗೆ ಆ ಬೆರಳು ತೋರಿಸಿದೆ ಅಂತಾರೆ ತಕ್ಷಣವೇ ಸುದೀಪ್ ಕೋಪಗೊಳ್ತಾರೆ ಮತ್ತೆ ನಿಧಾನವಾಗಿ ಪ್ರಶ್ನಿಸಿ ಸಮತೋಲನದ ಬೆರಳು ಆಗಿದ್ರೆ ಹೇಗೆ ಅಪರಾಧವಾಗುತ್ತೆ ಅಂತ ಕೇಳ್ತಾರೆ ಅದು ಅಪರಾಧವಾಗುತ್ತದೆ ಆ ಸನ್ನೆ ಮಾಡೋದು ಕಾನೂನಿನ ಪ್ರಕಾರ ಸಹ ತಪ್ಪು ಆಗ ಚಕ್ರವರ್ತಿ ಹೌದು ಸರ್ ಕೆಟ್ಟ ಸನ್ನೆ ಎನ್ನುತ್ತಾರೆ ಅದು ಕೆಟ್ಟ ಸನ್ನೆಯೇ ಹೊರಗಡೆ ಈ ರೀತಿ ತೋರಿಸಿದ್ರೆ ಜಗಳವಾಗುತ್ತೆ ಅದು ಒಂದು ಹುಡುಗಿಗೆ ಅದನ್ನ ನೀವು ತೋರಿಸಿರೋದು ನಾಟ್ ಓಕೆ ಸರ್ ಅಂತ ಸುದೀಪ್ ಹೇಳ್ತಾರೆ ಆಗ ಎಸ್ ಸರ್ ಐ ಅಗ್ರಿ ಸರ್ ಆ ಕ್ಷಣ ಸಿಟ್ಟು ಬಂದು ಮಾಡಿದೆ ಅಲ್ಲದೆ ಕನ್ನಡಿಯಲ್ಲಿ ಮತ್ತೆ ನೋಡ್ಕೊಂಡಿದ್ದು ಯಾವ ಮಟ್ಟಕ್ಕೆ ಕಾಣುತ್ತೆ ಏನು ಮಾಡ್ಬಿಟ್ನಲ್ಲ ಅಂತ ನನಗೆ ನಾನೇ ನೋಡ್ಕೊಂಡೆ ಅಂತ ಚಕ್ರವರ್ತಿ ಹೇಳ್ತಾರೆ ಆಗ ಸುದೀಪ್ ಯಾವ ನಿಮ್ಮ ಪ್ರಕಾರ ಯಾವ ಮಟ್ಟಕ್ಕೆ ಕಾಣಿಸಿರ್ಬಹುದು ಅಂತ ಮರಳಿ ಕೇಳ್ತಾರೆ ತುಂಬಾ ಕೆಟ್ಟದಾಗಿ ಕಾಣಿಸುತ್ತೆ ಅಂತ ಚಕ್ರವರ್ತಿ ಹೇಳ್ತಾರೆ ಮಧ್ಯಪ್ರವೇಶಿಸಿದ ಸುದೀಪ್ ಯಾವುದೇ ಸ್ಪರ್ಧಿಗಳಲ್ಲಿ ಯಾರೇ ಆಗಲಿ ನಾನು ನನ್ನ ಮಾನ ಮರ್ಯಾದೆ ಹರಾಜು ಹಾಕಿಕೊಳ್ಳೋದಕ್ಕೆ ಮನೆಯೊಳಗೆ ಹೋಗಿದ್ದೇನೆ ಎಂದುಕೊಂಡ್ರೆ ಯಾರು ತಡೆಯಲು ಆಗಲ್ಲ ಸರ್ ಕಾಪಾಡಬಹುದು ನಡೀತಿರೋದನ್ನ ನಿಮ್ಮ ಬಳಿಗೆ ತಲುಪಿಸಬಹುದು ಆದರೆ ಯಾರಿಗೂ ಏನು ಮಾಡಬೇಡಿ ಎಂದು ನಾವು ಹೇಳೋದಿಲ್ಲ ಕೆಲವು ಕಾನೂನಿನ ಚೌಕಟ್ಟನ್ನ ಮೀರಿ ನಡೆದಾಗ ಹೊರಗಡೆ ಕಳುಹಿಸ್ತೇವೆ ಅದನ್ನ ಬಿಟ್ಟರೆ ಎಲ್ಲವೂ ನಿಮಗೆ ಬಿಟ್ಟಿದ್ದು ಅಂತ ಸುದೀಪ್ ಹೇಳ್ತಾರೆ ಅಲ್ಲದೆ ನೀವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀರಿ ಅಂತ ಹೇಳ್ತಿದ್ರಿ ಹೀಗಿರ್ಬೇಕಾದ್ರೆ ಯಾವ ರೇಂಜ್ಗೆ ಕೆಟ್ಟದಾಗಿ ಕಾಣಿಸಿರ್ಬಹುದು ಅಂತ ನೀವೇ ಯೋಚಿಸಿ ಅವರ ತಾಯಂದಿರು ಮನೆಯವರು ಕರೆ ಮಾಡಿ ಅವರು ತೋರ್ಸಿದ್ದು ಯಾವ ಸನ್ನೆ ಅಂತ ಕೇಳಿದ್ರೆ ಏನ್ ವಿವರಣೆ ಕೊಡ್ತೀರಿ ಮಾತಿತ್ತಿದ್ರೆ ಜನ ನೋಡ್ತಿರ್ತಾರೆ ಅಂತೀರಿ ಇದು ಅರ್ಥ ಆಗ್ಲಿಲ್ವಾ ಅಂತ ಪ್ರಶ್ನಿಸ್ತಾರೆ ಅಲ್ಲದೆ ಎಂಟು ಸೀಸನ್ನಲ್ಲಿ ನೂರ ಅರವತ್ತು ಜನ ಬಿಗ್ ಬಾಸ್ ಮನೆಗೆ ಹೋಗಿರಬಹುದು ಮುಂದಿನ ಹತ್ತು ವರ್ಷಗಳಲ್ಲಿ ಇನ್ನೂ ನೂರ ಅರವತ್ತು ಜನ ಅಂದ್ಕೊಂಡವರು ಅಂದಾಜು ಮುನ್ನೂರು ಜನರಿಗೆ ಸೀಮಿತವಾದ ಅದ್ಭುತ ವೇದಿಕೆ ಇದು ಹೊರಗಡೆ ಲಕ್ಷಾಂತರ ಜನ ಬಿಗ್ ಬಾಸ್ ಮನೆ ಒಳಗೆ ಹೋಗೋಕೆ ಕಾಯ್ತಿದ್ದಾರೆ ಇಷ್ಟು ಪವರ್ಫುಲ್ ಆಗಿರುವ ವೇದಿಕೆಯಲ್ಲಿ ನೀವು ನಡೆದುಕೊಳ್ಬೇಕಾದಂತ ರೀತಿ ಸಹ ಮುಖ್ಯ ಆಗುತ್ತೆ ಇದರಲ್ಲಿ ನೀವು ಫೇಲ್ ಆಗಿದ್ದೀರಿ ಎಂದು ನನಗನ್ನಿಸ್ತಿದೆ ಮೊದಲು ತಪ್ಪು ಮಾಡಿದಾಗ ಇನ್ನೊಮ್ಮೆ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿದ್ರಿ ಇದನ್ನ ನೀವು ಉಳಿಸ್ಕೊಂಡ್ರಾ ಅಂತ ಸುದೀಪ್ ಬೇಸರದಿಂದ ಪ್ರಶ್ನಿಸಿದ್ದಾರೆ ಅದರಲ್ಲೂ ಈ ಬಾರಿ ನನಗೆ ತುಂಬಾ ನೋವಾಯಿತು ನಮ್ಮ ಮನೆಯಲ್ಲಿ ತಂಗಿ ಹೆಂಡತಿ ತಾಯಿ ಅಕ್ಕ ಇರ್ತಾರೆ ಯಾವನೋ ಒಬ್ಬ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಈ ರೀತಿ ತೋರಿಸಿದಾಗ ನಾವು ಏನು ಮಾಡಬಹುದು ಸಿಟ್ಟು ಬರುತ್ತೆ ನಾವು ಶಕ್ತಿ ಇಲ್ಲದಿದ್ರೂ ಅವರ ಕೆನ್ನಿಗೆ ಹೊಡಿತೇವೆ ಎಂದು ಚಕ್ರವರ್ತಿ ಉತ್ತರಿಸ್ತಾರೆ ಹಾಗೆ ಅವರು ನಮ್ಮ ಬಿಗ್ ಬಾಸ್ ಫ್ಯಾಮಿಲಿಗೆ ಸೇರಿದ್ದಾರೆ ಕೋಟ್ಯಾಂತರ ಜನ ನೋಡ್ತಿದ್ದಾರೆ ಏನು ಅಭಿಪ್ರಾಯ ಕೊಟ್ಟಿರಿ ಎಂದು ಸುದೀಪ್ ಕೇಳಿದ್ದಾರೆ ಅಲ್ಲದೆ ಮಾತನಾಡಿದಾಗ ಬೀಪ್ ಮಾಡಿ ಪ್ರಸಾರ ಮಾಡಬಹುದು ಆದರೆ ಬೆರಳು ತೋರಿಸಿದಾಗ ಬ್ಲರ್ ಮಾಡೋಕ್ಕಾಗುತ್ತೆ ಅದು ಇನ್ನೂ ಅಸಹ್ಯವಾಗಿ ಕಾಣುತ್ತೆ ಈ ರೀತಿ ಮಾಡಬೇಡಿ ನಿಮ್ಮ ಗೌರವ ಕಾಪಾಡೋದು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದ್ದಕ್ಕೆ ಪ್ರಶ್ನಿಸೋದು ನನ್ನ ಜವಾಬ್ದಾರಿ ನಾನು ಈ ವೇದಿಕೆ ಮೇಲಿರೋದು ನಿಮಗೋಸ್ಕರ ಅದನ್ನ ನೀವು ಮರಿಬೇಡಿ ಅಂತ ಹೇಳ್ತಾರೆ ಬಳಿಕ ಚಕ್ರವರ್ತಿ ಪ್ರತಿ ವಾರ ನನ್ನೇ ಬರೀತಾರೆ ನಾನೇ ಟಾರ್ಗೆಟ್ ಆಗ್ತಿದ್ದೇನೆ ಅನ್ನಿಸ್ತಿದೆ ಎಂದು ಸ್ಪರ್ಧಿಗಳ ಬಳಿ ಹೇಳ್ತಾರೆ ಅಲ್ಲದೆ ನಾನೊಬ್ಬ ಸ್ತ್ರೀ ವಿರೋಧಿ ಸ್ತ್ರೀ ಪೀಡಕನ ರೀತಿ ಬಿಂಬಿಸ್ತಿದ್ದಾರೆ ಎಂದು ನನಗೆ ಅನ್ನಿಸ್ತಿದೆ ಅಂತ ಪ್ರಶಾಂತ್ ಪಳಿ ಚಕ್ರವರ್ತಿ ಮತ್ತೆ ಹೇಳ್ಕೊಳ್ತಾರೆ ಬಳಿಕ ಇದನ್ನು ಸುದೀಪ್ ಅವರ ಬಳಿಯೂ ಹೇಳ್ತಾರೆ ಪ್ರತಿ ವಾರ ನನ್ನನ್ನು ಸ್ತ್ರೀ ನಿಂದಕ್ಕ ಸ್ತ್ರೀ ಪೀಡಕನನ್ನಾಗಿ ಮಾಡಿದ್ದೀರಿ ನಿಮ್ಮ ಬಾಯಲ್ಲಿ ವಾರ ನಾನೊಬ್ಬ ಕ್ರಿಮಿನಲ್ ಆಗಿದ್ದೇನೆ ಎಂದು ಚಕ್ರವರ್ತಿ ಹೇಳಿದ್ದಾರೆ ಆಗ ನೀವು ಮಾಡಿದ್ದನ್ನೇ ನನ್ನ ಬಾಯಲ್ಲಿ ಹೇಳಿದ್ದೇನೆ ನಿಮ್ಮನ್ನ ಹೊಗಳಿಯೂ ಇದ್ದೇನೆ ನಿಮ್ಮ ಬುದ್ಧಿ ಬರವಣಿಗೆಗೆ ಅಭಿಮಾನಿ ಎಂದು ಸಹ ಹೊಗಳಿದ್ದೇನೆ ಎಂದು ಸುದೀಪ್ ಹೇಳಿದ್ದಾರೆ ತುಂಬಾ ಸುದೀರ್ಘವಾಗಿ ಚಕ್ರವರ್ತಿ ಹಾಗೂ ಸುದೀಪ್ ಮಾತನಾಡಿದ್ದಾರೆ ಇದಿಷ್ಟು ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ಸುದೀಪ್ ಕೋಪವನ್ನ ಹೊರಹಾಕಿದ್ದಾರೆ ಏನು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ದಿನಗಳು ಹತ್ತಿರ ಬರ್ತಿದ್ದು ಯಾರಾಗ್ತಾರೆ ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರ್ ಎಂದು ಕಾದ್ ನೋಡಬೇಕಿದೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ